ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಶಿವನ 19 ಅವತಾರಗಳ ಬಗ್ಗೆ ನಾವು ನಿಮಗೆ ಈಗಾಗಲೇ ಹೇಳಿದ್ದೇವೆ. ಅದೇ ರೀತಿ ಇಂದು ಕೂಡ ಒಂದು ಅವತಾರದ ಬಗ್ಗೆ ವಿವರಣೆ ನೀಡಲಿದ್ದೇವೆ. ಆ ಅವತಾರವೇ ಬಟುಕ ಅವತಾರ. ಹಾಗಾದ್ರೆ ಶಿವ ಬಟುಕ ಅವತಾರ ತಾಳಿದ್ದೇಕೆ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಟುಕ ಅವತಾರ ಅಂದರೆ ಪುಟ್ಟ ಮಗುವಿನ ಅವತಾರ. ಕಾಳಿಮಾತೆಯನ್ನ ಶಾಂತಗೊಳಿಸುವುದಕ್ಕಾಗಿ ಶಿವ ಬಟುಕ ಅವತಾರವನ್ನ ತಾಳಿದ. ಪಾರ್ವತಿ ದೇವಿ ಕ್ರೋಧದಿಂದ ಕಾಳಿಯ ರೂಪಧಾರಣೆ ಮಾಡುತ್ತಾಳೆ. ಇದಕ್ಕೆ ಕಾರಣವೇನೆಂದರೆ ಪಾರ್ವತಿಯ ಮಗಳು ಅಶೋಕ ಸುಂದರಿ ಹೋನಿ ಎಂಬ ರಾಕ್ಷಸನಿಗೆ ಭವಿಷ್ಯದಲ್ಲಿ ನೀನು ನನ್ನ ಪತಿಯಿಂದಲೇ ಮೃತನಾಗು ಎಂದು ಶಾಪ ನೀಡುತ್ತಾಳೆ. ಹಾಗಾಗಿ ಹೋನ ರಾಕ್ಷಸ ಅಶೋಕ ಸುಂದರಿ ಮತ್ತು ಆಕೆಯ ಪತಿಯಾಗಲಿದ್ದ ನಹೋಶನನ್ನ ಬಾಲ್ಯದಲ್ಲಿಯೇ ಕೊಲ್ಲಬೇಕೆಂದು ನಿರ್ಧರಿಸುತ್ತಾನೆ. ಹೀಗಾಗಿ ತಾಯಿ ಪಾರ್ವತಿಗೆ ಕೋಪ ಬಂದು ಆಕೆ ಕಾಳಿಯ ರೂಪ ಧಾರಣೆ ಮಾಡುತ್ತಾಳೆ. ದೇವತೆಗಳೆಲ್ಲರೂ ಸೇರಿ ಕಾಳಿದೇವಿಯನ್ನು ಸಮಾಧಾನ ಮಾಡಲು ಯತ್ನಿಸುತ್ತಾರೆ. ಆದರೆ ಆಕೆ ಸಮಾಧಾನವಾಗುವುದಿಲ್ಲ. ಆಕೆಯನ್ನು ಸಮಾಧಾನ ಮಾಡಲು ಬಂದ ಹಲವರು ಆಕೆಯ ಕೋಪಕ್ಕೆ ಬಲಿಯಾಗುತ್ತಾರೆ. ಹಾಗಾಗಿ ನಾರದರು ವಿಷ್ಣುವಿನ ಬಳಿ ಹೋಗಿ ಇದಕ್ಕೆ ಪರಿಹಾರ ಕೇಳುತ್ತಾರೆ. ಆಗ ವಿಷ್ಣು ಈಕೆಯ ಕ್ರೋಧವನ್ನು ಶಿವನೇ ತಣ್ಣಗಾಗಿಸಬೇಕು, ಅದಕ್ಕಾಗಿ ಶಿವ ಬಟುಕ ರೂಪ ತಾಳಬೇಕೆಂದು ಹೇಳುತ್ತಾನೆ. ನಾರದರು ಶಿವನಿಗೆ ಈ ವಿಷಯವನ್ನು ತಿಳಿಸುತ್ತಾರೆ. ಆಗ ಶಿವ ಪುಟ್ಟ ಮಗುವಿನ ರೂಪ ಧಾರಣೆ ಮಾಡಿ ಕಾಳಿಯ ಎದುರು ಅಳುತ್ತ ಬರುತ್ತಾನೆ. ಆ ಮಗುವಿನ ಅಳು ಕಂಡ ಕಾಳಿಗೆ ಮರುಕ ಉಂಟಾಗುತ್ತದೆ. ಆ ಕ್ಷಣ ಆಕೆ ಕ್ರೋಧವನ್ನು ಬಿಟ್ಟು ಮಗುವನ್ನು ಎತ್ತಿ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾಳೆ. ಆದರೂ ಮಗು ಸುಮ್ಮನಾಗುವುದಿಲ್ಲ. ನಂತರ ಕಾಳಿ ಪಾರ್ವತಿಯ ರೂಪಕ್ಕೆ ಬರುತ್ತಾಳೆ. ಆಗ ಮಗು ನಗುತ್ತದೆ. ನಂತರ ಶಿವ ತನ್ನ ನಿಜ ರೂಪಕ್ಕೆ ಬರುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.